ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಇನ್ಸ್ಟೆಂಟ್ ಆಗಿ ಕೇವಲ ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೊಳ್ಳುವಂತಹ ಚಕ್ಲಿ ಮುರ್ಕು ತುಂಬ ಸಿಂಪಲ್ ಆಗಿರುತ್ತೆ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಯಾರಾದರೂ ಗೆಸ್ಟ್ ಬಂದಾಗ ಹತ್ತು ನಿಮಿಷದಲ್ಲೆಲ್ಲ ರೆಡಿ ಆಗೋಗ್ಬಿಡುತ್ತೆ ಮಕ್ಕಳೇನಾದರೂ ಸ್ನ್ಯಾಕ್ಸ್ ಕೇಳಿದಾಗ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳುವಂತಹ ಚಕ್ಲಿ ಮುರುಕು ರೆಸಿಪಿ ಬೆಣ್ಣೆ ಬೇಡ ತುಪ್ಪ ಬೇಡ ಹಾಗೇ ಎಣ್ಣೆನ ಬಳಸಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಅದೇ ಕಪ್ನಲ್ಲಿ ಕಾಲು ಕಪ್ನಷ್ಟು ಕಡಲೆ ಹಿಟ್ಟು ಬೋಂಡ ಮಾಡ್ತೀವಲ್ವ ಅದೇ ಹಿಟ್ಟನ್ನು ಸೇರಿಸ್ಕೊಳ್ಳಿ ನಂತರ ಸ್ವಲ್ಪ ಅಜ್ವೈನ್ ಆ ನಂತರ ಖಾರಕ್ಕೆ ತಕ್ಕಂತೆ ಅಚ್ ಖಾರದ ಪುಡಿನ ಹಾಕ್ಕೊಳ್ಳಿ ಅರ್ಧ ಸ್ಪೂನಷ್ಟು ಬಿಳಿ ಎಳ್ಳು ಸ್ವಲ್ಪ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಹೀಗಿನ ಒಮ್ಮೆ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಮೂರರಿಂದ ನಾಲ್ಕು ಸ್ಪೂನಷ್ಟು ಬಿಸಿ ಬಿಸಿ ಎಣ್ಣೆನ ಈ ರೀತಿ ಕಾಯಿಸಿ ಇದರೊಳಗಡೆ ಹಾಕಿ ಇದನ್ನು ಕೈಯಿಂದನೇ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಉಂಡೆ ಮಾಡಿ ಒಡೆದ್ರೆ ಎಣ್ಣೆ ಎಲ್ಲ ಹಿಟ್ಟಿಗೂ ಕೂಡ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿ ಈ ರೀತಿ ಉಂಡೆ ಮಾಡಿ ಒಡೆದ್ರೆ ಇದು ಬ್ರೇಕ್ ಆಗಬೇಕು ಆ ರೀತಿ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ನೋಡ್ತಿದ್ದೀರಲ್ವಾ ಈ ರೀತಿ ರೆಡಿ ಆಗಿರಬೇಕು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಈ ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ಹದಕ್ಕೆ ಇರಬೇಕು ತೀರ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಹಾಗೆ ತೀರ ನೀರ್ ನೀರು ಥರ ಕೂಡ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು ನಂತರ ಈ ರೀತಿ ಚಕ್ಲಿ ಹಳ್ಳನ ಬಳಸಿ ಚಕ್ಲಿ ಹಳ್ಳಿಗೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿಕೊಂಡು ಈ ರೀತಿ ಹಿಟ್ಟನ್ನ ಉಂಡೆಯಾಗಿ ಮಾಡಿ ಉಂದುದಕ್ಕೆ ಮಾಡಿ ಇದ್ರೊಳಗಡೆ ಹಾಕಿ ಕ್ಲೋಸ್ ಮಾಡ್ಕೊಳ್ಬೇಕು ನಂತರ ಎಣ್ಣೆನ ಕಾಯಲಿಕ್ಕೆ ಇಟ್ಕೊಳ್ಳಿ ಎಣ್ಣೆ ಕಾದದ ನಂತರ ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಇದ್ರೊಳಗಡೆ ಡೈರೆಕ್ಟ್ ಆಗಿ ನೀವು ಚಕ್ಲಿನ ಒತ್ಕೊಳ್ಬೋದು ಈ ರೀತಿ ಒತ್ಕೊಂಡು ಆ ನಂತರ ಬ್ರೇಕ್ ಮಾಡ್ಕೊಳ್ಬೋದು ಇಲ್ಲ ನಿಮಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಅದಕ್ಕೆ ಕಟ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಒಂದು ತಟ್ಟೆಗೆ ಕಟ್ ಮಾಡಿ ಇಟ್ಕೊಂಡು ಆ ನಂತರ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಬೋದು ನಾನು ಈ ತರ ಡೈರೆಕ್ಟ್ ಆಗಿನೇ ಎಣ್ಣೆನಲ್ಲಿ ಹೊತ್ಕೊಂಡು ಫ್ರೈ ಮಾಡ್ಕೊಂಡು ನಮಗೆ ಯಾವ ಸೈಜ್ ನಲ್ಲಿ ಬೇಕು ಎಷ್ಟು ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಎರಡು ಸೈಡ್ ಕೂಡ ಈ ರೀತಿ ಫ್ಲಿಪ್ ಮಾಡಿಕೊಂಡು ಕಲರ್ ಚೇಂಜ್ ಆಗೋ ತನಕ ಹಾಗೆ ಕ್ರಿಸ್ಪಿ ಆಗಿ ಆಗೋ ತನಕ ಲೋ ಫ್ಲೇಮ್ ಟು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಟೇಸ್ಟಿ ಆಗಿರುವಂತಹ ಚಕ್ಲಿ ಮುರ್ಕು ರೆಡಿ ಆಗಿರುತ್ತೆ